ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ಎಗ್ ಚಾಪ್ಸ್ ಅಂದರೆ ಮೊಟ್ಟೆ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ವಿತಿನ್ 5 ಮಿನಿಟ್ಸಲ್ಲೆಲ್ಲ ಕ್ವಿಕ್ಕಾಗಿ ಆಗೋಗುತ್ತೆ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಹಸಿಮೆಣಸಿನ್ಕಾಯಿ 7-8 ಖಾರ ಇದೆ. ಸೊ ನೀವು ಯಾವ ಥರ ತಗೋತೀರಾ ಅದ್ರ ಮೇಲೆ ಡಿಪೆಂಡು, ನೋಡ್ಕೊಂಡು ತಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1 ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ, ಶುಂಠಿ 1-2 ಇಂಚು, ಈರುಳ್ಳಿ 1 ದಪ್ಪದು ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊನೂ ಅಷ್ಟೇ 1 ದಪ್ಪದು ಹೆಚ್ಚಿಟ್ಕೊಂಡಿದ್ದೀನಿ, ಕಾಳು ಮೆಣಸು 1 ಟೇಬಲ್ಸ್ಪೂನ್ ಅಷ್ಟು, ಲವಂಗ ಚಕ್ಕೆ 1/4 ಟೇಬಲ್ಸ್ಪೂನ್ ಅಷ್ಟು, ಅರಿಶಿನ ಪುಡಿ 1/2 ಟೇಬಲ್ಸ್ಪೂನ್ ಅಷ್ಟು, ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, 1 ಈರುಳ್ಳಿನ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು 1/2 ಟೇಬಲ್ಸ್ಪೂನ್ ಅಷ್ಟು ಗ್ರೇವಿ ಗೋಡಂಬಿ ಅಥವಾ ಬೇಬಿ ಗೋಡಂಬಿ ಅಂತ ಕರೀತಾರೆ, ಗ್ರೇವಿಗೆ ಅಂತಲೇ ಯೂಸ್ ಮಾಡ್ತಾರೆ. ನಾನಿಲ್ಲಿ 7-8 ಮೊಟ್ಟೆ ತೊಗೊಂಡಿದ್ದೀನಿ, ಇದನ್ನು ಸ್ಲೈಟಾಗಿ ಎಡ್ಜ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಬೇಕಾಗುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಟೇಬಲ್ಸ್ಪೂನ್ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಈರುಳ್ಳಿ 1 ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಸೊ ಗ್ರೇವಿನ ನೀವು ಪರಾಟ, ಚಪಾತಿ, ನಾನ್ ಆ ಥರ ಎಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಮಸಾಲಾಗೆ ಚಿಕನ್ ಕೂಡ ಹಾಕೋಬೋದು. ಸೊ ನಾನಿವಾಗ ಬೇಯಿಸಿ ಸಿಪ್ಪೆ ತೆಗೆದು ಸ್ಲೈಟಾಗಿ ಎಚ್ ಕಟ್ ಮಾಡಿರೋ ಮೊಟ್ಟೆಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಮೊಟ್ಟೆಗೆ ಕಾಂಬಿನೇಷನ್ ಆಗಿ ಎಣ್ಣೆಲಿ ಫ್ರೈ ಮಾಡಿರೋಂಥ ಕ್ಯಾಪ್ಸಿಕಮ್ ಹಾಕೋಬೋದು ಅಥವಾ ಮಶ್ರೂಮ್ ಹಾಕೋಬೋದು. ಅದು ಎರಡೂ ಬೇಡ ಅಂತ ಹೇಳಿದ್ರೆ ಪೊಟ್ಯಾಟೋಸ್ ಹಾಕೋಬೋದು. ನಾವು ಯೂಶ್ವಲಿ ಪೊಟ್ಯಾಟೋಸ್ ಹಾಕ್ಬಿಟ್ಟು ಅಂದರೆ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಮೊಟ್ಟೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮಸಾಲನೂ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಮಸಾಲದಲ್ಲಿ ಹುರಿದಿರಲ್ಲ, ಸೊ ಇವಾಗಲೇ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಗ್ರೇವಿ ಗೋಡಂಬಿ ಹಾಕಿರೋದ್ರಿಂದ ಬೇಗ ತಿಕ್ನೆಸ್ ಬಂದ್ಬಿಡುತ್ತೆ. ಸೊ ನೀರು ಹಾಕ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗಟ್ಟಿ ಬೇಕು ಅನಿಸಿದ್ರೆ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, 1/2 ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನಿಲ್ಲಿ ಚಪಾತಿ ಗ್ರೇವಿ ಮಾಡ್ತಾ ಇರೋದ್ರಿಂದ ನಂಗೆ ತಿಕ್ನೆಸ್ ಸ್ವಲ್ಪ ಬೇಕಾಗುತ್ತೆ. ಸೊ ನಾನು ಜಾಸ್ತಿ ನೀರು ಆ್ಯಡ್ ಮಾಡಿಲ್ಲ. ನೀವು ನಾರ್ಮಲ್ ವೈಟ್ ರೈಸ್ಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಇದೇ ಕನ್ಸಿಸ್ಟೆನ್ಸಿಲಿದ್ದರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಕುದೀತಾ ಇದೆ. ಇವಾಗ ನಾನು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಇದನ್ನು 1-2 ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿದ್ರೆ ಸಾಕಾಗುತ್ತೆ, ಕ್ವಿಕ್ಕಾಗಿ ಆಗೋಗುತ್ತೆ. ನೀವು ಬೇಳೆ ಸಾಂಬಾರು ಅಥವಾ ವೆಜ್ಜು ನಾನ್ ವೆಜ್ ಏನು ತಿಂದರೂ ಬೇಜಾರಾಗಿ ಡಿಫ್ರೆಂಟಾಗಿ ಬೇಕು ಅನ್ನೋರು ಇದನ್ನು ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಿವಾಗ ಕುದೀತಾ ಇದೆ, ಸ್ವಲ್ಪ ಮೇಲೆಲ್ಲ ಹಾರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ, ಇದು ಆಲ್ಮೋಸ್ಟ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದಿವಾಗ ಆಗಿದೆ, ನಾನು ಇದನ್ನು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ಫ್ಲೇಮ್ನ. ಇದು ಫೈನಲ್ ಲುಕ್ ಇದಕ್ಕೆ. ಇದನ್ನು ನೀವು ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ಎಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.